ನಾವ್ ಯಾವ್ದಕ್ಕೂ ಭಯ ಪಡ್ಬಾರ್ದು. ನಾವ್ ಭಯ ಪಟ್ರೆ ಅದ್ ನಮ್ಮ ಹತ್ರನೇ ಇದ್ಬಿಡುತ್ತೆ. ಸೊ ವಿ ಹ್ಯಾವ್ ಟು ಟೆಲ್ ಸಮ್ಮನ್, ಯಾರಾದ್ರೂ ನಾವ್ ಟ್ರಸ್ಟ್ ಮಾಡೋ ಹಾಗೆ, ಫ್ರೆಂಡ್ ಆಗಿರ್ಲಿ, ಪೇರೆಂಟ್ಸ್ ಆಗಿರ್ಲಿ, ಫ್ರೆಂಡ್ಸ್ನು ಟ್ರಸ್ಟ್ ಮಾಡಕ್ ಹೋಗ್ಬೇಡಿ. ಸೊ ಫಸ್ಟ್ ಟ್ರಸ್ಟ್ ಯು ಪೇರೆಂಟ್ಸ್. ಯಾಕೆ ಬೇರೆ ಸ್ಟೇಟ್ಸ್ ಅಲ್ಲಿ ಜಸ್ಟಿಸ್ ಸಿಗುತ್ತೆ, ನಮ್ ಕರ್ನಾಟಕದಲ್ಲಿ ಈ ತರ ಸುಮಾರು ಆಗಿದೆ. ಲೈಕ್ ಜಸ್ಟಿಸ್ ಸಿಗ್ಬೇಕು, ಒಂದ್ ಸ್ಟ್ರಿಕ್ಟ್ ಆಗಿರೋ ರೂಲ್ ತರ್ಬೇಕು, ಎಲ್ಲಾರ್ಗು ಭಯ ಬರ್ಬೇಕು. ಅಂದ್ರೆ ಒಂದ್ ಹುಡ್ಗ ಈ ತರ ಮಾಡ್ಬೇಕಂತ ಹೋದ್ರು ಅವ್ನ್ ಅನ್ನಿಸ್ಬಾರ್ದು, ಇಲ್ಲ ಈ ತರ ಮಾಡ್ಬಾರ್ದು, ಅದ್ ತಪ್ಪು ಅಂತ ಹುಡ್ಗರ್ ಮನ್ಸಲ್ಲೇ ಬರ್ಬೇಕು. ಈವನ್ ಪೊಲಿಟಿಷಿಯನ್ಸ್ ಕೂಡ ಇದನ್ನ ಸೀರಿಯಸ್ ಆಗಿ ತಗೋಬೇಕು, ಅವ್ರ ಇಷ್ಟ ಪ್ರಕಾರ ಅದನ್ನೆಲ್ಲ ಮಾತಾಡ್ಬೇಡ್ದು. ಇಲ್ಲಾಂದ್ರೆ ಸೇಮ್ ಅವ್ರಿಗೆ ಹೆಂಗೆ ಅವ್ರು ಸಫರ್ ಮಾಡಿ ಸತ್ರು ಆ ನೇಹ, ಸೇಮ್ ಇವ್ರು ಹಂಗೆ ಸಾಯ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಅವ್ರ ಗಿಲ್ಟಿ ಫೀಲ್ ಆಗೋ ತರ ಏನಾರು ಒಂದ್ ಇದನ್ನ ಮಾಡ್ಬೇಕು. ಮೇಡಮ್, ನಿಮ್ ಹೆಸರು ಏನ್ ಓದ್ತಾ ಇರೋದು? ನನ್ನ ಹೆಸರು ಜ್ಞಾನಶ್ರೀ ಅಂತ, ಸೆಕೆಂಡ್ ಇಯರ್ ಬಿಕಾಂ ಓದ್ತಿದ್ದೀನಿ. ಈಗ ನೇಹಾ ಹಿರೇಮಠ್ ಮರ್ಡರ್ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ, ಫಸ್ಟ್ ಕೇಳಿದ ತಕ್ಷಣ ಏನ್ ಅನ್ಸ್ತು ಈ ಇನ್ಸಿಡೆಂಟ್ ಬಗ್ಗೆ? ಇದು ಬಂದ್ಬಿಟ್ಟು ಒಂದೊಂದ್ ಸರಿ ನಡೆಯೋದಲ್ಲ, ಇದು ಪ್ರತಿ ಸರಿ ಇದೇ ಕೇಸ್ ನಡೀತಾನೆ ಇದೆ, ತುಂಬಾ ಸರಿ ನಡೆದೈತೆ. ಬಟ್ ಇದಕ್ಕಂತ ಒಂದ್ ಆಕ್ಷನ್ ಯಾರು, ಅಂದ್ರೆ ಒಂದ್ ಸೀರಿಯಸ್ ಆಗಿರೋ ಆಕ್ಷನ್ ಯಾರು ತಗೊಂಡಿರಲ್ಲ. ಈಗ ನೇಹಾಗೆ ಜಸ್ಟಿಸ್ ಸಿಗತ್ತೆ ಅಂತ ಅನ್ಸತ್ತ? ಅವ್ರ ಪ್ರೊಸೀಜರ್ ಎಲ್ಲ ಫಾಲೋ ಮಾಡಿ, ಅವ್ರ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಅದ್ರ ಪ್ರಕಾರ ಹೋದ್ರೆ ಪಕ್ಕಾ ಜಸ್ಟಿಸ್ ಸಿಗುತ್ತೆ. ಓಕೆ, ಈ ಇನ್ಸಿಡೆಂಟ್ ಕೇಳಿದ್ರೆ ಎಲ್ಲಾ ಪೇರೆಂಟ್ಸ್ಗೂ ಕೂಡ ಒಂದ್ಸಲ ಶಾಕ್ ಆಗುತ್ತೆ, ಜೊತೆಗೆ ಕಾಲೇಜ್ಗೆ ಹೋಗುವಂತಹ ಮಕ್ಕಳು ಮನೇಲಿದ್ರೆ ಆತಂಕ ಕೂಡ ಆಗತ್ತೆ. ನಿಮ್ಮ ಮನೇಲಿ ಏನಾದರೂ ಡಿಸ್ಕಸ್ ಮಾಡಿದ್ರ ಹೇಗೆ? ಅಂದ್ರೆ ಹುಷಾರಾಗಿರ್ಬೇಕು, ಆ ತರ ಇದ್ರಲ್ಲಿ ಸಿಗಾಕೊಂಬಾರ್ದು. ಏನಾದರೂ ಇದ್ರೆ ಫಸ್ಟ್ ಪೇರೆಂಟ್ಸ್ ಕನ್ಸೆಂಟ್ ಮಾಡ್ಬೇಕು ನಾವು, ಅದೊಂದು ಮಾಡ್ಬೇಕು ಅಷ್ಟೇ. ಈಗ ಕಾಲೇಜ್ ಕ್ಯಾಂಪಸ್ ಅಲ್ಲೇ ಆಗಿರೋದ್ರಿಂದ ಸಾಕಷ್ಟು ಭಯ ಆಗಿರುತ್ತೆ ಪೇರೆಂಟ್ಸ್ ಇರ್ಬೋದು, ಎಲ್ರಿಗೂ ಕೂಡ. ಈಗ ನಿಮ್ಮ ಕ್ಯಾಂಪಸ್ ಸೆಕ್ಯೂರಿಟಿ ಎಲ್ಲ ಯಾವ ತರ ಇದೆ, ಹೇಗಿದೆ? ನಮ್ಮ ಕ್ಯಾಂಪಸ್ ಸೆಕ್ಯೂರಿಟಿ ಬಂದ್ಬಿಟ್ಟು ತುಂಬಾ ಸೇಫ್ ಆಗಿದೆ, ಯಾಕಂದ್ರೆ ಕಾಲೇಜ್ ಬರ್ತಾ, ಇದು ಗರ್ಲ್ಸ್ ಕಾಲೇಜ್ ಬೇರೆ, ಸೊ ಪೇರೆಂಟ್ಸ್ಗೂ ಒಂಥರ ಸೇಫ್ ಆಗಿ ಫೀಲ್ ಆಗಬೇಕು. ಅದಕ್ಕೆ ನಮ್ಮ ಕಾಲೇಜಲ್ಲಿ ಫುಲ್ ಕ್ಯಾಮ್ರಾ ಸೆಕ್ಯೂರಿಟೀಸ್ ಇದೆ, ಎಲ್ಲ ಫ್ಲೋರಲ್ಲೂ ಕ್ಯಾಮ್ರಾ ಫೆಸಿಲಿಟೀಸ್ ಇದೆ, ಸೊ ಭಯ ಪಡೋಂಥದ್ದು ಏನೂ ಇಲ್ಲ ನಮ್ಮ ಕಾಲೇಜಲ್ಲಿ. ಓಕೆ, ಈಗ ಯಾವುದಾದ್ರೂ ಹೆಣ್ಮಗಳಿಗೆ ಈ ಥರ ತೊಂದರೆ ಆಗ್ತಿರುತ್ತೆ ಅಂಥವ್ರಿಗೆ ಏನು ಹೇಳ್ತೀರಾ? ಯಾಕಂದ್ರೆ ಒಂದು ಪೇರೆಂಟ್ಸ್ಗಾದ್ರೂ ಹೇಳಬೇಕಾಗತ್ತೆ ಅಥವಾ ಯಾರೋ ದೊಡ್ಡವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ, ಸೊ ಅವಾಗ ಮಾತ್ರ ಇದನ್ನು ಫೇಸ್ ಮಾಡೋಕ್ಕೆ ಸಾಧ್ಯ. ಇಲ್ಲ ಅವರೆಲ್ಲ ಇಟ್ಕೊಂಡ್ರೆ ಈ ಥರ ಇನ್ಸಿಡೆಂಟ್ಗಳು ಮತ್ತೆ ಮತ್ತೆ ಆಗ್ಬೋದು. ಸೊ ಏನು ಹೇಳ್ತೀರಾ ಈ ಥರ ಏನು ಮಹಿಳೆಯರಿಗಿರ್ಬೋದು ಅಥವಾ ಹೆಣ್ಮಕ್ಳಿಗೆ ಏನು ಹೇಳ್ತೀರಾ? ಸೊ ಫಸ್ಟ್ ಬಂದ್ಬಿಟ್ಟು ನಾವು ಯಾವುದಕ್ಕೂ ಭಯ ಪಡಬಾರ್ದು. ನಾವು ಭಯ ಪಟ್ರೆ ಅದು ನಮ್ಮ ಹತ್ರನೇ ಇದ್ಬಿಡುತ್ತೆ. ಸೊ ವಿ ಹ್ಯಾವ್ ಟು ಟೆಲ್ ಸಮ್ಮನ್, ಯಾರಾದರೂ ನಾವು ಟ್ರಸ್ಟ್ ಮಾಡೋ ಹಾಗೆ, ಫ್ರೆಂಡ್ ಆಗಿರಲಿ, ಪೇರೆಂಟ್ಸ್ ಆಗಿರಲಿ, ಫ್ರೆಂಡ್ಸ್ನು ಟ್ರಸ್ಟ್ ಮಾಡೋಕೆ ಹೋಗ್ಬೇಡಿ. ಸೊ ಫಸ್ಟ್ ಟ್ರಸ್ಟ್ ಯು ಪೇರೆಂಟ್ಸ್, ಯಾಕಂದರೆ ಅವರಿಂದ ಏನು ಅವರಿಲ್ಲ ಅಂದರೆ ನಾವು ಬರೋಕ್ಕಾಗಲ್ಲ. ಸೊ ಅವ್ರನ್ನ ಟ್ರಸ್ಟ್ ಮಾಡಿ ಅವ್ರಿಗೆ ಹೇಳಿದ್ರೆ ದೇ ವಿಲ್ ಟ್ರೈ ಸಮ್ಥಿಂಗ್ ಟು ಸಾಲ್ವ್. ಫಸ್ಟ್ ಪೇರೆಂಟ್ಸ್ಗೆ ಹೇಳಬೇಕು. ಓಕೆ, ಅಪರಾಧಿಗೆ ಏನು ಶಿಕ್ಷೆ ಆಗಬೇಕು ಅನ್ನೋದು ನಿಮ್ಮ ಒತ್ತಾಯ ಆಗಿರುತ್ತೆ? ಅಂದರೆ ಒಂದು ಸ್ಟ್ರಿಕ್ಟ್ ಆಗಿರೋ ರೂಲ್ ತರಬೇಕು, ಎಲ್ಲರಿಗೂ ಭಯ ಬರಬೇಕು. ಅಂದರೆ ಒಂದು ಹುಡುಗ ಈ ಥರ ಮಾಡಬೇಕಂತ ಹೋದ್ರೂ ಅವ್ನಿಗೆ ಅನ್ನಿಸ್ಬಾರ್ದು, ಇಲ್ಲ ಈ ಥರ ಮಾಡಬಾರ್ದು, ಅದು ತಪ್ಪು ಅಂತ ಹುಡುಗರ ಮನಸ್ಸಲ್ಲೇ ಬರಬೇಕು. ನಾವು ಯಾವಾಗ ಹುಡುಗಿರನ್ನ ಬ್ಲೇಮ್ ಮಾಡ್ತೀವಲ್ಲ, ಹುಡುಗಿರು ಹುಷಾರಾಗಿರ್ಬೇಕು ಅಂತ, ಅದು ಮಾಡೋದು ಬದಲು ನಮ್ಮ ಹುಡುಗರಿಗೆ ಹೇಳ್ಬೋದಲ್ವಾ ಈ ಥರ ಇಲ್ಲ, ಒಂದು ಹುಡುಗಿನ ಈ ಥರ ನೋಡಬೇಕು, ಬೇರೆ ಥರ ನೋಡಬಾರ್ದು ಅಂತ ಹುಡುಗರಿಗೆ ಹೇಳಬೇಕು. ಅಂದರೆ ಇಬ್ಬರಿಗೂ ಒಂಥರ ಈ ಬಗ್ಗೆ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ಹೇಳ್ತೀರಾ, ಒಬ್ಬರಿಗೆ ಒಬ್ರು ಗೌರವ ಕೊಡಬೇಕು ಅನ್ನೋದು. ಸೊ ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಈ ಥರ ಹುಡುಗರ ಇಲ್ಲ ಹುಡುಗಿರ ಅಂತ, ಇಬ್ರಿಗೂ ಎಲ್ಲ ಗೊತ್ತಿರಬೇಕು. ಸೊ ಎಜುಕೇಷನ್ ಇದ್ರ ಬಗ್ಗೆ ಇರಬೇಕು ಅಂತ. ಥ್ಯಾಂಕ್ ಯು. ಮೇಡಮ್, ನಿಮ್ಮ ಹೆಸರು ಏನು ಓದ್ತಾ ಇರೋದು? ನಾನು ಕಾವ್ಯ, ನಾನು ಬಿ ಎಸ್ ಸಿ ಸೆಕೆಂಡ್ ಇಯರ್ ಮಾಡ್ತಾ ಇದ್ದೀನಿ. ಓಕೆ, ಹುಬ್ಳಿಯಲ್ಲಿ ನೇಹಾ ಹಿರೇಮಠ್ ಹತ್ಯೆ ಆಗುತ್ತೆ, ಇನ್ಸಿಡೆಂಟ್ ಬಗ್ಗೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಫಸ್ಟ್ ಕೇಳಿದ ತಕ್ಷಣ ಏನು ಅನ್ನಿಸ್ತು? ಫಸ್ಟ್ ಕೇಳಿದಾಗ ಗೊತ್ತಾಗಿರ್ನಿಲ್ಲ, ಲೈಕ್ ಏನೋ ಕಾಮನ್ ವಿಷಯ ಅನ್ಕೊಂಡ್ವಿ. ಆಮೇಲೆ ನೋಡಿದ್ರೆ ಸಮಥಿಂಗ್ ಅಬೌಟ್ ಲವ್ ಅಂತ ಗೊತ್ತಾಯ್ತು. ಬೇಜಾರಾಯ್ತು, ಲೈಕ್ ಒಂದು ಹೆಣ್ಮಗುಗೆ ಹಿಂಗೆ ಆಗ್ಬೇಡ್ದಾಯ್ತು. ಏನೇ ಇದ್ದಿದ್ರು ಕಾಂಪ್ರಮೈಸ್ ಅಲ್ಲಿ ಇಲ್ಲಾಂದ್ರೆ ಮಾತಾಡ್ಕೊಂಡು ಬಗೆಹರಿಸ್ಕೋಬೇಕಾಯ್ತು, ಬಟ್ ಸಖತ್ ಬೇಜಾರಾಯ್ತು. ಓಕೆ, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಆಗುತ್ತೆ, ಸೊ ಇದು ನಿಮ್ಮ ಪೋಷಕರಿಗೂ ಕೂಡ ಎಲ್ಲ ಒಂದ್ ಕಡೆ ಆತಂಕ ಆಗುತ್ತೆ. ಬಟ್ ಇದು ಲೇಡೀಸ್ ಕಾಲೇಜು, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ರಾಜ್ಯದ ಸಾಕಷ್ಟು ಪೋಷಕರಿಗೆ ಆತಂಕ ಆಗತ್ತೆ. ಸೊ ನಿಮ್ಮನಲ್ಲಿ ಏನಾದ್ರೂ ಡಿಸ್ಕಸ್ ಮಾಡಿದ್ರ ಈ ವಿಚಾರಕ್ಕೆ? ಹೇಳಿದ್ರು ಕೇರ್ಫುಲ್ ಆಗಿರ್ಬೇಕು, ಲೈಕ್ ಸ್ಟ್ರೇಂಜರ್ಸ್ ಜೊತೆ ಮಾತಾಡಬೇಡಿ, ಪೇರೆಂಟ್ಸಿಗೆ ಗೊತ್ತಿರೋರ್ನ ಅವ್ರ ಬಗ್ಗೆನೂ ಹೇಳ್ಬೇಕು, ಲೈಕ್ ಅವ್ರ ತುಂಬಾ ಫ್ರೆಂಡ್ಲಿ ಆಗಿರ್ಬೇಡ್ದು ಅವ್ರ ಜೊತೆ ಎಲ್ಲ, ಲೈಕ್ ಹಂಗ ಹೇಳಿದಾರೆ ಅಷ್ಟೇ. ಓಕೆ, ಈಗ ತುಂಬಾ ಜನರಿಗೆ ಇದೇ ತರ ಕಾಟ ಕೊಡ್ತಿರ್ತಾರೆ ಹೆಣ್ಮಕ್ಳಿಗೆಲ್ಲ, ಸೊ ಅವರು ಪೇರೆಂಟ್ಸ್ ಹತ್ರನೂ ಹೇಳ್ಕೊಳ್ಳಲ್ಲ ಅಥವಾ ಯಾರೋ ದೊಡ್ಡವ್ರಿಗೂ ಹೇಳಲ್ಲ, ತಾವೇ ಇಟ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿ ಘಟನೆಗಳಾಗತ್ತೆ. ಸೊ ಹಂಗೆ ಆ ತರ ಕಾಟ ಕೊಡುವಂತ ಹೆಣ್ಮಕ್ಳಿಗೆ ಏನ್ ಹೇಳ್ತೀರಾ? ಇನ್ ಕೇಸ್ ಒಂದು ಪೇರೆಂಟ್ಸ್ಗಾದ್ರೂ ಹೇಳಿದ್ರೆ ಒಂದ್ ಸೊಲ್ಯೂಷನ್ ಅನ್ನೋದು ಸಿಕ್ಕೇ ಸಿಗತ್ತೆ. ನಾನು ಹೇಳೋ ಪ್ರಕಾರ ಅವ್ರು ಸ್ಟ್ರಾಂಗ್ ಆಗಿರ್ಬೇಕು, ಲೈಕ್ ಅವ್ರ ಪೇರೆಂಟ್ಸ್ ಜೊತೆ ಎಲ್ಲಾನು ಶೇರ್ ಮಾಡಬೇಕು, ನಾಟ್ ಈವನ್ ಪೇರೆಂಟ್ಸ್ ಅಂದ್ರೆ ಫ್ರೆಂಡ್ಸ್ ಜೊತೆ ಎಲ್ಲ ಹೇಳ್ಕೋಬೇಕು ಏನೇನಾಗಿದೆ ಅಂತ. ಅವಾಗ ಸ್ವಲ್ಪ ಅವ್ರು ಇದ್ರಲ್ಲಿ ಇರ್ತಾರೆ, ಲೈಕ್ ಇಲ್ಲಾಂದ್ರೆ ಅವ್ರ ಜೊತೆ ಜಾಸ್ತಿ ಲೈಕ್ ಫ್ರೆಂಡ್ಲಿ ಆಗಿ ಇರ್ಲೇಬೇಡ್ದು ಅವ್ರ ಕಂಡ್ರೆ ಇಷ್ಟ ಇಲ್ಲ ಅಂದ್ರೆ. ಓಕೆ, ಈ ವಿಚಾರದಲ್ಲಿ ಜಸ್ಟಿಸ್ ಸಿಗತ್ತೆ ಅಂತ ಅನ್ಸತ್ತಾ? ಅಪರಾಧಿ ಫಯಾಜ್ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗತ್ತೆ ಅಂತ ಅನ್ಸತ್ತಾ?
ನಂಗೆ ಗೊತ್ತಿಲ್ಲ ಲೈಕ್ ಎಷ್ಟೊಂದು ಕೇಸಸ್ ಹಿಂಗಾಗಿದೆ, ಜಸ್ಟಿಸ್ ಸಿಗಬೇಕು. ಲೈಕ್ ಬೇರೆ ಸ್ಟೇಟ್ಸಲ್ಲಿ ಜಸ್ಟಿಸ್ ಸಿಗುತ್ತೆ, ನಮ್ಮ ಕರ್ನಾಟಕದಲ್ಲಿ ಈ ಥರ ಸುಮಾರಾಗಿದೆ, ಲೈಕ್ ಜಸ್ಟಿಸ್ ಸಿಗಬೇಕು. ಅದೇ ಈಗ ಓಕೆ, ಆ ಅಪರಾಧಿಗೆ ಶಿಕ್ಷೆ ಕೊಟ್ಟರೆ ಏನು ಶಿಕ್ಷೆ ಕೊಡಬಹುದು? ಏನಂದರೆ ಲೈಕ್ ಹಿ ಶುಡ್ ಡೈ, ಇಲ್ಲಾಂದರೆ ಸೇಮ್ ಅವ್ರಿಗೆ ಹೆಂಗೆ ಅವ್ರು ಸಫರ್ ಮಾಡಿ ಸತ್ರು ಆ ನೇಹ, ಸೇಮ್ ಇವರು ಹಂಗೆ ಸಾಯ್ಬೇಕು. ಇಲ್ಲಾಂದರೆ ಅವರಿಗೆ ಅವ್ರು ಗಿಲ್ಟಿ ಫೀಲ್ ಆಗೋ ಥರ ಏನಾರು ಒಂದು ಇದನ್ನ ಮಾಡಬೇಕು. ಓಕೆ, ಈಗ ಮರ್ಡರ್ ಆಗ್ತಾ ಇದ್ದಂಗೆ ಒಂದಷ್ಟು ಫೋಟೋಗಳು ಕೂಡ ಅವ್ರದ್ದು ವೈರಲ್ ಆಗತ್ತೆ, ಹಿಂದೆ ಪ್ರೀತಿ ಇತ್ತು ಅನ್ನೋದು. ಸೊ ಇದು ರಾಜಕೀಯದವ್ರು ಕೂಡ ಅವ್ರವ್ರಿಗೆ ಬೇಕಾದಂಗೆ ಬಳಸ್ಕೊಳ್ತಾ ಇದ್ದಾರೆ. ಸೊ ಆ ವಿಚಾರ ಬೇಡ, ಆದರೆ ಪ್ರೀತಿ ಮಾಡಿದವ್ರನ್ನ ಸಾಯಿಸೋದು ಅಷ್ಟರ ಮಟ್ಟಿಗೆ ಸುಲಭ ಅಲ್ಲ. ಈ ಇನ್ಸಿಡೆಂಟನ್ನು ನೋಡಿದಾಗ ಹೇಗೆ ಸಾಯಿಸಿದ್ರಪ್ಪ ಅನ್ನೋದು ಕೂಡ ಅನಿಸುತ್ತೆ. ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಕೆ ಲೈಕ್ ಏನಾರ ನಾವು ಶೇರ್ ಮಾಡೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕಂಟ್ರೋಲಲ್ಲಿ ಇರಬೇಕು, ಸಲಿಗೆಯಿಂದ ಇರಬಾರ್ದು. ಲೈಕ್ ಇಂಪಾರ್ಟೆಂಟ್ ಇದ್ರೆ ಫೋಟೋ ತಗಿಸ್ಕೋಬೇಕು, ಇಲ್ಲಾಂದ್ರೆ ನೋ ಫೋಟೋಸ್. ಹಂಗೆ ಕೇರ್ಫುಲ್ ಆಗಿದ್ರೆ ಲೈಕ್ ಏನು ನೆಗೆಟಿವ್ ಆಗಿರಲ್ಲ, ಲೈಕ್ ಫ್ರೆಂಡ್ಸ್ ಆಗಿ ತಗಿಸ್ಕೊಂಡಿರ್ಬೋದೇನೋ, ಇವಾಗ ಅದು ಬೇರೆ ತರ ಹೋಗಿದೆ ಅಷ್ಟೇ. ಬಟ್ ಈ ತರ ಇನ್ಸಿಡೆಂಟ್ಗಳು ಮತ್ತೆ ಆಗ್ಬಾರ್ದು, ಬಟ್ ಇದೊಂದು ಎಲ್ರಿಗೂ ಒಂದು ಎಚ್ಚರಿಕೆ ಅಂತ ಅನ್ಸುತ್ತಾ? ಯಾಕಂದ್ರೆ ತುಂಬಾ ಜನ ಇದೇ ತರ ಅವ್ರ ಲೈಫ್ ಅನ್ನ ಮಾಡ್ಕೊಳ್ಳೋದಿರುತ್ತೆ, ಸೊ ಅವ್ರಿಗೆಲ್ಲ ಇದೊಂದು ಅಲರ್ಟ್. ಅದೇ ತರ ಇನ್ನೂ ಎರಡು ಆಗಿದೆ ಅಲ್ಲ, ಸೇಮ್ ಇನ್ನೊಬ್ರು ಮುಸ್ಲಿಂ ಹುಡುಗಿಗೆ ಸೇಮ್ ಹಿಂದೂ ಹುಡುಗ ಸಾಯಿಸಿರೋ ತರ, ಲೈಕ್ ಅದೇ ತರ ಲೈಕ್ ಅವ್ರ ಪೇರೆಂಟ್ಸ್ ಇವಾಗ ಫೈಟ್ ಮಾಡ್ತಾ ಇದಾರೆ, ಸೊ ಇಟ್ ಇಸ್ ಗೋಯಿಂಗ್ ದೊಡ್ಡ ಇದ್ರಲ್ಲಿ ಹೋಗ್ತಾ ಇದೆ ನ್ಯೂಸ್ ಅಲ್ಲಿ. ಸೇಮ್ ಎಲ್ಲಾರು ಅವೇರ್ನೆಸ್ ಆಗಿರ್ಬೇಕು, ಬಿಡ್ಬೇಡ್ದು ಲೈಕ್ ಇಂಥವ್ರನ್ನೆಲ್ಲ ಸ್ವಲ್ಪ ಗೌರ್ಮೆಂಟ್ ಅವರು ನೋಡ್ಕೋಬೇಕು, ಪೊಲೀಸ್ಗಳು, ಈವನ್ ಪೊಲಿಟಿಷಿಯನ್ಸ್ ಕೂಡ ಇದನ್ನ ಸೀರಿಯಸ್ ಆಗಿ ತಗೋಬೇಕು, ಅವ್ರ ಇಷ್ಟ ಪ್ರಕಾರ ಅದನ್ನೆಲ್ಲ ಮಾತಾಡ್ಬೇಡ್ದು. ಈಗ ಬಾಯ್ಸ್ ಮತ್ತೆ ಗರ್ಲ್ಸ್ಗೆ ಒಂದು ಎಜುಕೇಶನ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದು, ಅದು ಕೂಡ ಒಂದು ಪಾರ್ಟ್ ಆಗಬೇಕು ಲೈಫಲ್ಲಿ ಅಂತ ಅನ್ಸುತ್ತಾ? ಪೇರೆಂಟ್ಸ್ ಹೇಳಬೇಕು ಅಥವಾ ಸ್ಕೂಲ್ಗಳಲ್ಲಿ ಆ ಥರ ಒಂದು ಮಾರಲ್ ಎಜುಕೇಶನ್ ಕೊಡಬೇಕು ಅಂತ ಅನ್ಸುತ್ತಾ? ಹಾಂ, ಬರೀ ಹುಡುಗರಿಂದನೇ ಎಲ್ಲ ರಾಂಗ್ ಆಗುತ್ತೆ ಅನ್ನೋಕ್ಕಾಗಲ್ಲ, ಲೈಕ್ ಹುಡುಗಿರಿಂದನೂ ಆಗಿರ್ಬೋದು, ಲೈಕ್ ಇಬ್ಬರಿಗೂ ಈಕ್ವಲ್ ಆಗಿ ನಾವು ಏನು ಎಜುಕೇಷನ್ ಕೊಟ್ಟರೆ, ಲೈಕ್ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಕೊಟ್ಟರೆ, ಐ ಥಿಂಕ್ ಸೊ ಅವರು ಲೈಕ್ ಈಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಇವಾಗ ಬರೀ ಗರ್ಲ್ಸ್ನ ಸೇಫ್ಟಿ ಆಗಿರಿ ಇರಿ ಅಂತ ಅಂದು ಅಂದು ಬಾಯ್ಸ್ ಎಲ್ಲ ಜಾಸ್ತಿ ಇದನ್ನ ಮಾಡ್ತಾರೆ. ಸೊ ಎಲ್ಲರೂ ತಪ್ಪು ಅಂತ ಹೇಳಕ್ಕಾಗಲ್ಲ, ಲೈಕ್ ಇಬ್ರದ್ದು ತಪ್ಪಿರ್ಬೋದೇನೋ, ಲೈಕ್ ಒಂದು ಮಾತಾಡುವಾಗ ಇಬ್ರದ್ದು ತಪ್ಪಿರ್ಬೋದು ಅಂತ ಹೇಳಿದ್ರಿ, ಬಟ್ ತುಂಬಾ ಜನ ಹೇಳ್ತಾರೆ ಆಕೆ ಹಿಂದೆ ಲವ್ ಮಾಡಿದ್ಲು ಅಂತ. ಸೊ ಲವ್ ಅನ್ನೋ ವಿಚಾರಕ್ಕೆ ಬಂದಾಗ ನಾವು ಸ್ಟಡಿ ಮಾಡ್ತಿರುವಾಗ ಲವ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಆಗತ್ತೆ. ಕಾಮನ್ ಇರ್ಬೋದು, ಬಟ್ ಒಂದು ಲೈಫ್ ಸೆಟಲ್ಡ್ ಅಥವಾ ಒಂದು ಜಾಬ್ಗೆ ಹೋದ್ಮೇಲೆ ಲವ್ ಮಾಡೋದು ಸರಿ ಅಂತ ಸಾಕಷ್ಟು ಜನ ಹೇಳ್ತಾರೆ, ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ನನಗೆ ಗೊತ್ತಿಲ್ಲ, ಪೇರೆಂಟ್ಸ್ ಇದ್ದಾರೆ ಅಲ್ಲ ಮದುವೆ ಮಾಡೋದಕ್ಕೆ, ಯಾಕೆ ಲವ್ ಮಾಡಬೇಕು, ಅದು ಅವ್ರವ್ರ ಇಷ್ಟ. ಲೈಕ್ ಇಟ್ ಹ್ಯಾಪನ್ಸ್, ಲವ್ ಮಾಡಿದ್ರೆ ಲೈಕ್ ಪೇರೆಂಟ್ಸ್ ಒಪ್ಪಿಗೆ ಇಟ್ಟು ಲವ್ ಮಾಡಬೇಕು, ಇಲ್ಲಾಂದರೆ ಅವ್ರು ಒಪ್ಪಿಗೆ ಒಪ್ಕೊಳ್ಳಿಲ್ಲ ಅಂದರೆ ದೇ ಶುಡ್ ನಾಟ್, ಅದು ಅವ್ರ ಇಷ್ಟ. ಲೈಕ್ ಅದು ಅವ್ರು ಕಾಂಪ್ರಮೈಸ್ ಆಗ್ತಾ ಇದ್ದಾರೆ ಮದುವೆ ಮಾಡಿಸ್ತಾರೆ ಅಂದರೆ ಇಟ್ಸ್ ಓಕೆ. ಓಕೆ, ಈ ರೀತಿ ಮತ್ತೆ ಇನ್ಸಿಡೆಂಟ್ ಆಗಬಾರ್ದು ಅಂದರೆ ಕಾನೂನು ಕೂಡ ಸುವ್ಯವಸ್ಥೆ ಸರಿಯಾಗಿರಬೇಕು, ಜೊತೆಗೆ ಇವರಿಗೆ ಪನಿಷ್ಮೆಂಟ್ ಆದಾಗ ಮಾತ್ರ ರಿಪೀಟ್ ಆಗಲ್ಲ. ಸುಮ್ಮನೆ ಸರ್ಕಾರ ಇರ್ಬೋದು ಅಥವಾ ಪೊಲೀಸ್ ಇಲಾಖೆ ಬಿಟ್ಬಿಟ್ರೆ ಮತ್ತೆ ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಯಾವ ಥರ ಪನಿಷ್ಮೆಂಟ್ ಕೊಟ್ರೆ ಬೆಸ್ಟ್ ಅನ್ಸುತ್ತೆ? ಕೆಲವರು ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಾರೆ, ಕೆಲವರು ಹೇಳ್ತಾರೆ ಇಲ್ಲ ಚಿತ್ರಹಿಂಸೆ ಕೊಡಬೇಕು ಅಂತ. ನಿಮ್ಮ ಪ್ರಕಾರ? ಲೈಕ್ ಹೇಳ್ತೇಲ್ಲ, ಅವ್ರಿಗೆ ಗಿಲ್ಟಿ ಫೀಲ್ ಆಗಬೇಕು, ಅವ್ರೇನು ಮಾಡಿದ್ದಾರೆ ಅವ್ರ ಇಬ್ಬರು, ಅವ್ರಿಗೆ ತಪ್ಪಿಂದ ಅರಿವಾಗಬೇಕು ಅಂತ. ಹೇಗೆ ಅವ್ರಿಗೆ ಗಿಲ್ಟಿ ಫೀಲ್ ಆಗಬೇಕು, ಲೈಕ್ ಇದು ರಾಂಗ್ ಅಂತ ಅವ್ರಿಗೆ ಗೊತ್ತಾಗಬೇಕು. ಸೊ ಅವಾಗ ಅವ್ರು ಲೈಫ್ ಫುಲ್ ಸಫರ್ ಮಾಡ್ತಾರೆ. ಐ ಥಿಂಕ್ ಸೊ ಒಬ್ರನ್ನ ಸಾಯಿಸೋದು ಅಷ್ಟು ಇವಾಗ ಇಲ್ಲ, ಅದು ಒಬ್ರನ್ನ ಸಾಯಿಸ್ಬೋದು ಎನ್ಕೌಂಟರ್ ಮಾಡ್ಬೋದು ಅಂತ. ಲೈಕ್ ಬೇರೆ ಸ್ಟೇಟ್ಸಲ್ಲಿ ಲೈಕ್ ದೇ ಆರ್ ಕಿಲ್ಲಿಂಗ್ ದಟ್ ಪೀಪಲ್ಸ್, ಅಯ್ಯೋ ಹಂಗೆ ಮಾಡ್ಲೂಬೋದು, ಅವ್ರ ಪೇರೆಂಟ್ಸ್ ಏನ್ ಇಷ್ಟ ಪಡ್ತಾರೆ ಆತರ ಮಾಡ್ಬೋದು. ಈ ಇನ್ಸಿಡೆಂಟ್ ನೋಡಿದಾಗ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಸೆಕ್ಯೂರಿಟಿ ಇತ್ತಾ ಇಲ್ವಾ ಅನ್ನೋದು ಕೂಡ ಪ್ರಮುಖ ಪ್ರಶ್ನೆ ಆಗತ್ತೆ. ಸೊ ನಿಮ್ಮ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಯಾವ ತರ ಸೆಕ್ಯೂರಿಟಿ ಇದೆ? ಸೊ ಔಟ್ ಸೈಡ್ ಅವರೆಲ್ಲ ಬಂದ್ರೆ ಆರಾಮಾಗಿ ಒಳಗ್ ಬರ್ತಾರ ಅಥವಾ ಹೇಗೆ? ಇಲ್ಲ, ಬರಕ್ಕಾಗಲ್ಲ, ವಿತ್ ಐಡೆಂಟಿ ಕಾರ್ಡ್ ಓನ್ಲಿ. ಈ ಯಾರ ವಿಸಿಟರ್ಸ್ ಇದ್ರೆ ದೇ ಹ್ಯಾವ್ ಅದರ್ ಐಡೆಂಟಿ ಕಾರ್ಡ್ಸ್, ವಿಸಿಟರ್ ಐಡೆಂಟಿ ಕಾರ್ಡ್ ಅಂತ. ತುಂಬಾ ಚೆನ್ನಾಗಿದೆ ಸೆಕ್ಯೂರಿಟಿ, ದೇ ಆರ್ ಸೆವರಲ್ ಸಿ ಸಿ ಟಿವಿಸ್ ಇದೆ. ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು.